ಲೋಕಾರ್ಪಣೆ ಮುನ್ನ ಶ್ರೀಯುತ ಶಶಿಧರ್ ಸರ್ ಅವರು ಈ ಚಿತ್ರಪಟ ರೂಪುಗೊಂಡ ಬಗ್ಗೆ ಅದರ ಉದ್ದೇಶಗಳೇನು ಅಂತ ದಯಮಾಡಿ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂತೀನಿ. ಧನ್ಯವಾದ. ನನ್ನ ನೆಚ್ಚಿನ ಹಿರಿಯ ನಿರ್ದೇಶಕರಾದ ಕಾಸರಳ್ಳಿ ಸರ್ ಅವರಿಗೆ, ಕವಿರಾಜ್ ಸರ್ ಮತ್ತೆ ಸಂಚಾರಿ ವಿಜಯ್ ಸರ್ ಅವರಿಗೆ ಮತ್ತೆ ತಮಗೆಲ್ಲರಿಗೂ ಮತ್ತೆ ಮಾಧ್ಯಮ ಸ್ನೇಹಿತರಿಗೆ ಎಲ್ಲರಿಗೂ ಸ್ವಾಗತ. ಮತ್ತೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಕೂಡ ಧನ್ಯವಾದ. ಇದು ಚಿತ್ರಪಟ ಕಾನ್ಸೆಪ್ಟ್ ಶುರುವಾಗಿದೆ ಸುಮಾರು 3-4 ವರ್ಷದಿಂದ ಇದು ನನ್ನ ತಲೆಯಲ್ಲಿ ಬಂತು. ಸುಮಾರು ಒಂದು 8 ವರ್ಷದ ಹಿಂದೆ ನಾನು ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಪ್ರಗತಿ ಅಶೋಕ್ ನಾರಾಯಣ್ ಸರ್ ಮತ್ತೆ ಭವಾನಿ ಲಕ್ಷ್ಮೀನಾರಾಯಣ್ ಸರ್ ಅವರ ಪರಿಚಯ ಸಿಕ್ತು. ನಮ್ಮ ಜಗನ್ನಾಥ್ ಪ್ರಕಾಶ್ ಲೇಖಕರು ಅವರ ಮೂಲಕ ಇವರ ಸಂಪರ್ಕ ಸಿಕ್ತು. ಇವರು ಕನ್ನಡ ಚಿತ್ರರಂಗದ ವೃತ್ತಿಪರ ಸಿನಿಮಾ ಸ್ಥಿರ ಚಿತ್ರ ಛಾಯಾಗ್ರಾಹಕರು. ನಮ್ಮ ಸುಮಾರು ಒಂದು 40-50 ವರ್ಷ ಅವರು ಉದ್ಯಮಕ್ಕೆ ಕೆಲಸ ಮಾಡಿರ್ತಾರೆ. ಆರಂಭದಲ್ಲಿ ಇದು ಪತ್ರಿಕೆಯಲ್ಲಿ ಅಂಕಣ ರೂಪದಲ್ಲಿ, ಆನಂತರ ಪುಸ್ತಕ ರೂಪದಲ್ಲಿ ಒಂದಷ್ಟು ಅವರ ಅಮೂಲ್ಯವಾದ ಅಪರೂಪದ ಫೋಟೋಸ್ನ ನಾನು ಬಳಕೆ ಮಾಡ್ತಾ ಬಂದೆ. ಆನಂತರ ಇದು ಫೇಸ್ಬುಕ್ ಅಲ್ಲಿ ಒಂದು ಚಿತ್ರಕಥೆ ಅಂತ ಒಂದು ಅಂಕಣ ರೂಪದಲ್ಲಿ ಶುರು ಮಾಡಿದ್ದಾಯ್ತು. ಅದು ಪುಸ್ತಕ ಕೂಡ ಬಂತು. ಅವರ ಫೋಟೋಗಳನ್ನ ಆಧರಿಸಿ ನಾನು ಒಂದು 7 ಪುಸ್ತಕ ಮಾಡಿದೆ. ಆನಂತರ ಇದನ್ನ ಒಂದಷ್ಟು ಒಂದು ಮಿತಿ ಇತ್ತು ಇದಕ್ಕೆ, ಇದೊಂದಷ್ಟು ವಿಸ್ತರಿಸಬೇಕು, ಹೆಚ್ಚು ಜನಕ್ಕೆ ತಲುಪಬಹುದು ಅನ್ನೋದು ಒಂದು ಆಲೋಚನೆ ಬಂದಾಗ ನನಗೆ ಇದು ವೆಬ್ ಪೋರ್ಟಲ್ ಕಾನ್ಸೆಪ್ಟ್ ತಲೆಗೆ ಬಂತು. ಇದ್ರ ಮೂಲಕ ನಾವು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕೂಡ ತಲುಪುವ ಸಾಧ್ಯತೆ ಇರುತ್ತೆ, ಮತ್ತೆ ಹೆಚ್ಚು ನಾವು ಇಲ್ಲಿ ದಾಖಲು ಮಾಡೋ ಸಾಧ್ಯತೆನೂ ಇರುತ್ತೆ. ಆ ಕಾರಣಕ್ಕೆ ಇದು ಬಂತು. ಆಮೇಲೆ ನಮ್ಮ ಪ್ರಗತಿ ಸರ್ ಮತ್ತೆ ಭವಾನಿ ಸರ್ ಕೂಡ ಎನ್ಕರೇಜ್ ಮಾಡಿದ್ರು, ಇದಾಗ್ಲಿ ಒಳ್ಳೆ ಕೆಲಸ ನೀವು ಮಾಡಿ ನಾವು ಬೆಂಬಲಕ್ಕೆ ಇರ್ತೀವಿ ಅಂತ ಬೆಂತಟ್ಟಿದ್ರು. ಹಾಗೆ ಇದು ಶುರುವಾಯಿತು. ಅದಕ್ಕೆ ಒಂದು ರೂಪ ಕೊಟ್ಟದ್ದು ರಂಜಿತ್ ಅವರು, ನನ್ನ ಸ್ನೇಹಿತರು. ಅವರು ಆಕರ್ಷಕವಾಗಿ ಲೋಗೋ ಒಂದು ನಾಸ್ಟಾಲ್ಜಿಕ್ ಫೀಲ್ ಇರುವಂತದ್ದು, ಒಂದು ರೆಟ್ರೋ ಒಂದು ಫೀಲ್ ಇರುವಂತ ಒಂದು ಟೈಟಲ್ಸ್ ಸಬ್ ಟೈಟಲ್ಸ್ ಎಲ್ಲ ಮಾಡಿಕೊಟ್ರು. ಅಲ್ಲಿಂದ ಶುರುವಾಯಿತು. ಆ ನಂತರ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದು ನಮ್ಮ ಕೃಷ್ಣೇಗೌಡರು, ಅವರು ಮೈಸೂರಿನವರು. ಅದು ಬಹುಶಃ ಅವರು ನನ್ನ ಜೊತೆಗೆ ಇದ್ದಿದ್ರಿಂದ ಅದು ಎಕ್ಸಿಕ್ಯೂಟ್ ಸರಿಯಾಗಿ ನಾನು ಅನ್ಕೊಂಡಾಗೆ ಎಕ್ಸಿಕ್ಯೂಟ್ ಆಯ್ತು. ಈಗ ಆಲ್ಮೋಸ್ಟ್ ಸುಮಾರು ಒಂದು 4 ತಿಂಗಳು ನಂತರ ಈಗ ಅದು ಲಾಂಚ್ ಆಗ್ತಾ ಇದೆ. ಆಮೇಲೆ ಇಲ್ಲಿ ಚಿತ್ರಪಥ ಉದ್ದೇಶ ಏನು ಅಂತಂದ್ರೆ, ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ನಮ್ಮಲ್ಲಿ ನಮ್ಮ ಸೀನಿಯರ್ ಟೆಕ್ನಿಷಿಯನ್ಸ್ ಉದಾಹರಣೆಗೆ ಭಕ್ತವತ್ಸಲ ಆಗಿರ್ಬೋದು, ಡಿ ವಿ ರಾಜಾರಾಮ್, ನಮ್ಮಲ್ಲಿ ಸ್ಟಾರ್ ಕ್ಯಾಮರಾಮನ್ ಅವರು ಡಿ ವಿ ರಾಜಾರಾಮ್ ಅವರು, ಅಥವಾ ಫೈಟ್ ಮಾಸ್ಟರ್ ಶಿವಯ್ಯ ಅವರು, ಅವರು ದಕ್ಷಿಣ ಭಾರತದಲ್ಲೇ ತುಂಬಾ ಹೆಸರು ಮಾಡಿದಂತ ಸಾಹಸ ನಿರ್ದೇಶಕರಾಗಿರ್ಬೋದು, ಅಥವಾ ಕಾಮಿಡಿಯನ್ ಗುಗ್ಗು ಅಂತ ನಮ್ಮ ಕಲಾವಿದರಾಗಿರ್ಬೋದು, ನಾಗರಾಜರಾವ್ ಅಂತ ಕನ್ನಡ ನಿರ್ದೇಶಕರಾಗಿರ್ಬೋದು, ಇವರು ದಕ್ಷಿಣ ಭಾರತದಲ್ಲೇ ತುಂಬಾ ಹೆಸರು ಮಾಡಿದಂತವ್ರು. ನಮಗೆ ಈಗಿನ ಪೀಳಿಗೆನವ್ರಿಗೆ ಬಹುಶಃ ಅವ್ರು ನಾವು ನೋಡೇ ಇರಲ್ಲ, ನೋಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಆಗ ಮಾಧ್ಯಮಗಳು ಕಮ್ಮಿ ಇತ್ತು, ಫೋಟೋಸ್ ಸಿಗ್ತಾ ಇರಲಿಲ್ಲ. ಈಗ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಒಂದು ಫೋಟೋ ಕೂಡ ಸಿಗಲ್ಲ ಅವ್ರದ್ದು. ಒಂದು ಅವರ ಕೆಲಸ ಮತ್ತೆ ಅವರನ್ನ ಸ್ಮರಿಸುವಂತರದ್ದು, ಆಮೇಲೆ ಅವ್ರ ಬಗ್ಗೆ ಒಂದು ಚಿಕ್ಕ ಪ್ರೊಫೈಲ್ಸ್ ಆಗಿರ್ಬೋದು, ಈ ತರದ್ದು ಕಲಾವಿದರು ತಂತ್ರಜ್ಞರು ಇವ್ರದ್ದು ಒಂದಷ್ಟು ದಾಖಲಿಸೋದು ಒಂದು. ಇನ್ನೊಂದು, ಇದು ಕನ್ನಡಕ್ಕೆ ಅಷ್ಟೇ ಸೀಮಿತ ಆಗದೆ ಭಾರತದ ಇತರೆ ಭಾಷಾ ಸಿನಿಮಾಗಳು ಮತ್ತೆ ಜಾಗತಿಕ ಸಿನಿಮಾ ಕೂಡ ಒಂದಷ್ಟು ಇನ್ಸೈಟ್ಫುಲ್ ಆಗಿರುವ ಲೇಖನಗಳು ಆಗಿರ್ಬೋದು, ಮತ್ತೆ ಅಲ್ಲಿನ ಒಂದು ತಂತ್ರಜ್ಞರು ಕಲಾವಿದರು ಸಿನಿಮಾ ವಿಮರ್ಶಕರು ಇವರ ಕುರಿತಾಗಿ ದಾಖಲಿಸುವ ಒಂದು ಪ್ರಯತ್ನ. ಆಮೇಲೆ ಇದು ತುಂಬಾ ಅಕಾಡೆಮಿಕ್ ಆಗದೆ ಒಂದಷ್ಟು ನೋಡೋದ್ರ ಜೊತೆ ಇಂಟ್ರಾಕ್ಟಿವ್ ಆಗಿರಬೇಕು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ರೀತಿ ಒಂದಷ್ಟು ಸೆಗ್ಮೆಂಟ್ಸ್ ಮಾಡಿಕೊಂಡು ನಾವು ಇದನ್ನ ಡಿಸೈನ್ ಮಾಡಿದೀವಿ. ಇದ್ರ ಮೂಲಕ ಏನಂತಂದ್ರೆ ಒಂದಷ್ಟು ತಂತ್ರಜ್ಞರು ಮತ್ತೆ ಕಲಾವಿದರು ಮತ್ತೆ ಅವರ ತೆರೆ ಹಿಂದಿನ ಕಥೆಗಳಾಗಿರ್ಬೋದು, ಮತ್ತೆ ಆಗಿನ ಪರಿಕರಗಳು, ಸ್ಟುಡಿಯೋ, ಈ ಕೆಲಸ ಮಾಡೋ ರೀತಿ, ಇದೆಲ್ಲ ದೋಷ ನಮಗೆ ಸಾಧ್ಯನೇ ಇಲ್ಲ ಈಗ ತಿಳಿಸ್ಕೊಡೋಕೆ. ಮಾಧ್ಯಮಗಳು ಅಲ್ಲಿ ಒಂದು ಮಿತಿ ಇದೆ. ಆ ಕಾರಣಕ್ಕೆ
ಇಲ್ಲಿ ಈ ಪೋರ್ಟಲ್ ಮೂಲಕ ಒಂದಷ್ಟು ದಾಖಲಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ. ಹೀಗೆ ಶುರುವಾಗಿದ್ದು ಇದಕ್ಕೆ ಕನ್ನಡ ಸಿನಿಮಾಗೆ ಭೋಪಾಲೆಯಲ್ಲಿ ಸುಮಾರು ಒಂದು ಶೇಕಡ 50%ರಷ್ಟು ಕನ್ನಡ ಸಿನಿಮಾಗೆ ಸಂಬಂಧಪಟ್ಟಕ್ಕೆ ನಾವು ಹೆಚ್ಚು ಕೆಲಸ ಮಾಡುದು ಅಂತ ಅನ್ಕೊಂಡ್ವಿ. ಅದಕ್ಕೆ ನಮಗೆ ಬೆನ್ನೆಲುಬಾಗಿ ಮತ್ತೆ ಅದಕ್ಕೆ ಕಂಟೆಂಟ್ ಮತ್ತೆ ಅದಕ್ಕೆ ಮಾಹಿತಿ ಇದಕ್ಕೆ ನಮಗೆ ಕೊಡ್ತಾ ಇರೋದು ನಮ್ಮ ಪ್ರಗತೇಶ್ವರ್ ಸರ್ ಮತ್ತೆ ಭವಾನಿ ಲಕ್ಷ್ಮೀನಾರಾಯಣ ಸರ್ ಅವರು. ಅವ್ರ ಹತ್ರ ತುಂಬಾ ಅಮೂಲ್ಯವಾದ ಒಂದು ದಾಖಲೆನೆ ಇದೆ. ನೆಕ್ಸ್ಟ್ ನಾನು ಪೋರ್ಟಲ್ ಲಾಂಚ್ ಆದ್ಮೇಲೆ ನಿಮಗೆ ಒಂದು 10-15 ನಿಮಿಷ ಪ್ರೆಸೆಂಟ್ ಮಾಡ್ತೀನಿ, ಆಗ ಇನ್ನೊಂದಷ್ಟು ನನ್ನ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಈಗ ಸಂಕ್ಷಿಪ್ತವಾಗಿ ನಾನು ಹೇಳ್ಬೋದು ಪೋರ್ಟಲ್ ಬಗ್ಗೆ. ಧನ್ಯವಾದಗಳು. ಲೋಕಾರ್ಪಣೆಯನ್ನ ಮಾಡಲಾಗ್ತಿದೆ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚಿತ್ರಪಥ.com ನಮ್ಮ ಚಿತ್ರಪಥ.com ಬಂದು ಈ ಒಂದು ಒಂದು ಪೋರ್ಟಲ್ ನಾವಿವಾಗ ಲಾಂಚ್ ಮಾಡ್ತಾ ಇದೀವಿ. ನಿಮ್ಮೆಲ್ಲರ ಪ್ರೀತಿಯ ಅಪ್ಪುಗೆಯ ಚಪ್ಪಾಳೆ ಖಂಡಿತವಾಗ್ಲೂ ಬೇಕಾಗುತ್ತೆ. ನಮ್ಮ ಕನ್ನಡ ಮಾಡೋದು ಓದು ಯಶಸ್ವಿಯಾಗಿ ಆಗುತ್ತಂತೆ. ಆ ಒಂದು ಯಶಸ್ಸು ಇವತ್ತು ಕಾಸರವಳ್ಳಿ ಸರ್ ಅವರ ಅನೇಕ ವಿಶೇಷ ಸಂಗತಿಗಳು ಇದರಲ್ಲಿ ಅಡಕವಾಗಿದೆ. ಚಿತ್ರಪಥ.com ದಯವಿಟ್ಟು ನೀವೆಲ್ಲರೂ ಕೂಡ ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಈ ಮೂಲಕ ನಮ್ಮ ಸಂಸ್ಕೃತಿ, ಕನ್ನಡ ಹಿರಿಮೆಯ, ಭಾರತ ದೇಶದ ಹಿರಿಮೆಯ ಮಾಹಿತಿಯನ್ನ ಬಹುಶಃ ನಾವೇ ಒಂದು ನಾಸ್ಟಲ್ಜಿಯ ಜರ್ನಿ ಮುಗಿಸ್ಕೊಂಡು ಬಂದಿದೀವಿ. ಅದೊಂದು ಗುಂಗು ನಮ್ಮಲ್ಲೂ ಇದೆ. ಬಹುಶಃ ಒಂದು 40-50 ವರ್ಷ ಹಿಂದೆ ಹೋಗಿ ಎಲ್ಲೋ ಆ ಕಲ್ಪನವ್ರ ಪಕ್ಕ ನಿಂತಂಗ, ಕಲ್ಪನವ್ರ ಹೆಸರು ಹೇಳ್ತೀನಿ ಅಂತ ಏನ್ ತಪ್ಪಿಕೋಬೇಡಿ, ಅಥವಾ ರಾಜ್ಕುಮಾರ್ ಅವ್ರ ಪಕ್ಕನೇ ತಿಳ್ಕೊಂಡು ನಿಂತ್ಕೊಂಡಂಗ ಏನೋ ಒಂದ್ ಫೀಲ್. ನಾನು ಅದೇ ಹೇಳಿದೆ ಆ ಸಂದರ್ಭಕ್ಕೆ ಅವ್ರು ಏನ್ ಮಾತಾಡ್ಕೊಂಡಿರ್ಬೋದು ಅಂತ ನಾನು ಸರ್ವತ್ರ ಮಾತಾಡ್ತಾ ಇದ್ದೆ. ಅದ್ರಾಚೆಗೆ ಒಂದು ಅದ್ಭುತವಾದ ಕಣಜ ಅಂತ ಯಾರು ಹೇಳಿದ್ರು ಅವಾಗ, ನಿಜವಾದ ಇದೊಂದು ನಿಧಿನೇ. ಕೆಲವು ದಿನಗಳ ಹಿಂದೆ, ಕೆಲವು ತಿಂಗಳುಗಳ ಹಿಂದೆ ಶಶಿಧರ್ ನಮ್ಗೆ ಫೋನ್ ಮಾಡಿ ಈ ತರದ ಒಂದು ಪ್ರಯತ್ನ ಮಾಡ್ತಿದೀನಿ ಅಂತ ಹೇಳಿದ್ರು. ಅಂದ್ರೆ ಕಳೆದ ದಿನಗಳ ಇತಿಹಾಸದ ಮೆಲುಕು ಅಂತಾನೆ ಹೇಳ್ಬೋದು. ಕಳೆದ ದಿನಗಳಂದ್ರೆ ಹತ್ರ ಆಗ್ಬಿಡುತ್ತೆ. ಇತಿಹಾಸದ ಮೆಲುಕು ಹಾಕುವಂತ, ಅದರಲ್ಲೂ 50s, 60s, 70s ಆ ತರದ ಸಿನಿಮಾದ ವಿಚಾರಗಳನ್ನ ಇಟ್ಕೊಂಡು ಒಂದು ಡಿಜಿಟಲ್ ಪೋರ್ಟಲ್ ಮಾಡ್ತಿದೀನಿ ಅಂತ ಅಂದಾಗ ನನಗೆ ಫೋನ್ ಇಟ್ಟಮೇಲೆ ಕಣ್ಮುಂದೆ ಒಂದು ದೃಶ್ಯ ಹಾದೋಯ್ತು. ಅಕ್ಷಣಕ್ಕೆ ನಾನು ಹೇಳಿದೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ. ಬಟ್ ಎಷ್ಟು ಮಟ್ಟಿಗೆ ಈ ಕಾಲದಲ್ಲಿ ಇದು ಸಾಧ್ಯ ಆಗತ್ತೆ ಅಥವಾ ಯಶಸ್ವಿ ಆಗತ್ತೆ ಅನ್ನೋ ಪ್ರಶ್ನೆ ನನಗೂ ಕಾಡ್ತು. ಆ ಕ್ಷಣಕ್ಕೆ ನನಗೆ ಕಣ್ಮುಂದೆ ಮೂಡಿದ ಒಂದು ದೃಶ್ಯ ಏನಂದ್ರೆ, ಒಂದು ಕಲ್ಪನೆ ಏನಂದ್ರೆ, ಎಲ್ಲೋ ಒಂದ್ ಕಡೆ ಫಾರ್ ಎಕ್ಸಾಂಪಲ್ ನಾನೇ ನಿಂತೀನಿ ಅಂತ ತಿಳ್ಕೊಳ್ಳಿ. ಒಂದಷ್ಟು ಜನ ಓಡೋಗ್ತಾ ಇದಾರೆ, ಒಂದ್ ದಿಕ್ಕಿಗೆ ಓಡೋಗ್ತಾ ಇದಾರೆ. ಒಂದಷ್ಟು ಜನ ನಿಲ್ಸಿ ನಾನು ಕೇಳ್ತೀನಿ, ಏನ್ 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 ಓಡೋಗ್ತಿರಲ್ಲ ಹೀಗೆ ಅಂತ ಹೇಳ್ತಾರೆ. ಅಲ್ಲಿ ಯಾರೋ ಹೊಡೆದಾಡ್ಕೊಂತಿದ್ದಾರೆ ಸರ್ಕಲ್ ಅಲ್ಲಿ ಅಂತ. ಹೌದಾ, ನಾನು ಇನ್ನೇನು ಆ ಕಡೆ ಹೋಗ್ಬೇಕು? ಇವ್ರು ಯಾರು ಹೊಡೆದಾಡ್ಕೊತಿದಾರೆ ಅಂದ್ರೆ ನಮ್ಗೆಲ್ಲ ತುಂಬಾ ಆಸಕ್ತಿ ಅದು. ಅಷ್ಟೊತ್ತಿಗೆ ಇನ್ನೊಬ್ಬ ಯಾರೋ ವಿರುದ್ಧ ದಿಕ್ಕಿನಿಂದ ಒಬ್ಬ ವ್ಯಕ್ತಿ ಬರ್ತದೆ, ನಾನು ಈ ಕಡೆ ಹೋಗ್ತಾ ಇದ್ದೇನೆ. ನನಗೆ ಆಶ್ಚರ್ಯ ಆಗುತ್ತೆ, ಎಲ್ಲ ಆ ಕಡೆ ಹೋಗ್ತಿರೋತ್ತಿಗೆ ಇವ್ನು ಯಾರು ಈ ಕಡೆ ಹೋಗ್ತಿದಾನಲ್ಲ ಅಂತ. ಒಂದು ಸೋಜಿಗ ನಾನು ಕೇಳ್ತೀನಿ, ಸರ್ ಏನು ಎಲ್ಲ ಆ ಕಡೆ ಹೋಗ್ತೀರ, ನೀವು ಈ ಕಡೆ ಹೋಗ್ತೀರ ಅಂತ. ಆ ವ್ಯಕ್ತಿ ಹೇಳ್ತಾನೆ, ಸರ್ ಈ ಕಡೆ ಅಲ್ಲಿ ಅಲ್ಲಿ ಮರದಲ್ಲಿ ಒಂದು ಹೂ ಹುಟ್ಟಿದೆಯಂತೆ ಸರ್, ಬಹಳ ಸುಗಂಧ ಇದೆಯಂತೆ ಸರ್ ಅಂತ. ಆ ವ್ಯಕ್ತಿನೇ ನನ್ಗೆ ನನ್ನ ಪ್ರಕಾರ ಶಶಿಧರ್. ಎಲ್ಲೋ ಮರದಲ್ಲಿ ಬಿಟ್ಟಿರುವ ಹೂವು ಸುಗಂಧ ಬಿಡ್ತಾ ಇದೆ, ಅದನ್ನ ನೋಡ್ಕೊಂಡ್ ಬರಕ್ ನಾನು ಹೋಗ್ತಾ ಇದ್ದೀನಿ ಅಂತ. ಅಂದ್ರೆ ಈ ಕಾಲದಲ್ಲಿ ನಮ್ಗೆ ಮಾಹಿತಿ, ಸರಕು, ಸುದ್ದಿ ಸ್ಫೋಟ ಆಗ್ತಿದೆ, ಅಬ್ಬರ ಸುನಾಮಿ ಬರ್ತಿದೆ. ಕ್ಷಣ ಕ್ಷಣಕ್ಕೂ ಏನೇನ್ ತರದ ಸುದ್ದಿಗಳು ನೋಡಿದ್ರೆ ಶಾಕ್ ಆಗ್ತೀರಾ, ಬೆಚ್ಚ ಬೀಳ್ತೀರಾ, ಅದು ಗೊತ್ತಾ ಇದು ಗೊತ್ತಾ, ಒಂದು ಪ್ರಶ್ನಾರ್ಥಕ ಚಿಹ್ನೆ ಇಟ್ಕೊಂಡು ಏನೆಲ್ಲ ಆಟಗಳು, ಅಷ್ಟು ಸುದ್ದಿ ಇದೆ. ನೀವು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಕೂತ್ರೆ ನಿಮ್ಗೆ ಅದು ಸುನಾಮಿ ಅಂತಾನೆ ಹೇಳ್ಬೋದು, ಅಷ್ಟಿದೆ. ಆದ್ರೆ ಅದರಲ್ಲಿ ಓದಲು ಯೋಗ್ಯವಾದ, ನೋಡಲು ಯೋಗ್ಯವಾದ ವಿಚಾರಗಳು ಎಷ್ಟಿವೆ ನೋಡಿದ್ರೆ ಖಂಡಿತ ಎಲ್ಲೋ ಒಂದ್ ಕಡೆ ನಮ್ಮ ಮನಸ್ಸನ್ನ ನಾವು ಕೆಡಿಸ್ಕೊಂಡು, ನಮ್ಮ ಬ್ಲಡ್ ಪ್ರೆಷರ್ನ ನಾವು ಜಾಸ್ತಿ ಮಾಡಿಕೊಂಡು, ನಮ್ಮ ಆರೋಗ್ಯವನ್ನು ನಾವು ಹಾಳು ಮಾಡಿಕೊಂಡು, ಒಟ್ಟಿನಲ್ಲಿ ಪಾಸಿಟಿವ್ ಆದ ಸುದ್ದಿಗಳು ತುಂಬಾ ಕಡಿಮೆ ಇದೆ. ಅಂತ ಒಟ್ಟಿನಲ್ಲಿ ನೋಡಬಲ್ಲ, ನೋಡಲೇಬೇಕಾದ, ನೋಡಿದರೆ ಮನಸ್ಸಿಗೆ ಮುದಾಗುವಂತಹ, ನಮ್ಮ ಮಾನಸಿಕ ಆರೋಗ್ಯವನ್ನ ಉತ್ತಮಗೊಳಿಸುವಂತಹ ವಸ್ತುವನ್ನ, ವಿಷಯವನ್ನ ಕೊಡುವ ಪ್ರಯತ್ನ ಮಾಡ್ತಿರುವಂತಹ ಶಶಿಧರ್ ಅವರು ನಿಜಕ್ಕೂ ಅಭಿನಂದನಾರ್ಹರು. ಯಾಕಂದ್ರೆ
ಬಹಳ ವರ್ಷಗಳಿಂದ ನೋಡ್ಕೊ ಬರ್ತಿದ್ದೀನಿ. ನಾನೇ ಒಂದು ನಂಬೋದು ಏನಂದ್ರೆ ಏನಂದ್ರೆ ನೀವು ಒಬ್ಬ ಮನುಷ್ಯ ಏನ್ ಕೆಲಸ ಮಾಡ್ತಾನೆ ಅನ್ನೋಕೆ ಅವನ ಕೆಲಸವನ್ನೇ ನೋಡ್ಬೇಕಾಗಿಲ್ಲ, ಅವನ ವ್ಯಕ್ತಿತ್ವವನ್ನು ಗಮನಿಸಿದ್ರೆ ಸಾಕು ಒಂದಷ್ಟು ಹೊತ್ತು ಅದು ಗೊತ್ತಾಗ್ಬಿಡುತ್ತೆ. ಶಶಿಧರ್ ಅವ್ರನ್ನ ಒಂದು ಹೆಚ್ಚು ಕಡಿಮೆ ಒಂದು 20 ವರ್ಷದಿಂದ ಗೊತ್ತಲ್ಲ, 20 ವರ್ಷದಿಂದ 15 ವರ್ಷ 15 ವರ್ಷದಿಂದ ನಾನು 20 ವರ್ಷ ಆಯ್ತು ಬಂದು ಇಂಡಸ್ಟ್ರಿಗೆ. ಆವಾಗಿಂದನು ಈ ಮನುಷ್ಯ ಇಷ್ಟೇ ಮೃದು ಭಾಷೆ, ಇಷ್ಟೇ ಶಿಸ್ತು, ಯಾವತ್ತು ಈ ಕೂದಲು ಇದಕ್ಕಿಂತ ಜಾಸ್ತಿ ಕೆಳಬಿದ್ದೀನಿ ನಾನು ನೋಡಿಲ್ಲ. ಈ 20 ವರ್ಷ ಅಂದ್ರಲ್ಲ ಅದಕ್ಕಿಂತ ಏರು ದನಿಯಲ್ಲಿ ಮಾತಾಡಿದ್ ನಾನು ನೋಡಿಲ್ಲ. ಆ ಶಿಸ್ತನ್ನ ಇಟ್ಕೊಂಡು ಬಂದವರು ತುಂಬಾ ಆತ್ಮೀಯರು. ಯಾವಾಗ್ಲೂ ಫೋನ್ ಮಾಡಿದ್ರು ಒಳ್ಳೆ ವಿಚಾರ ಬಗ್ಗೆನೆ ಮಾತಾಡೋರು. ಸ್ವಲ್ಪ ಎಲ್ಲೋ ಒಂದ್ ಕಡೆ ನಮ್ಗೆ ಬೋರಿಂಗ್ ಅನ್ಸ್ಬಿಡೋ ತರ ಅನ್ಸ್ಬಿಡುತ್ತೆ ಕೆಲ ಟೈಮ್, ಅಂದ್ರೆ ಯಾವುದು ಗಾಸಿಪ್ ಇಲ್ಲ, ಯಾರ ಬಗ್ಗೆನು ನೆಗೆಟಿವ್ ಇಲ್ಲ. ಪತ್ರಿಕಾ ರಂಗದಲ್ಲಿದ್ದು ಆ ತರದ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಬಹಳ ಸವಾಲಿನ ಕೆಲಸ ರೂಪಿಸ್ಕೊಂಡ್ರು ಉಳಿಸ್ಕೊಳ್ಳೋದು ಇನ್ನೂ ಸವಾಲಿನ ಕೆಲಸ. ರೂಪಿಸ್ಕೊಂಡು ಉಳಿಸ್ಕೊಂಡು ಇಲ್ಲಿವರೆಗೆ ಬರ್ತಿದ್ದಾರೆ. ಅದೇ ನಾನು ಮೊದಲೇ ಹೇಳ್ದಂಗೆ ಎಲ್ಲರ ಕೆಲಸಗಳು ಅವ್ರ ವ್ಯಕ್ತಿತ್ವನೇ. ತೆಂಡೂಲ್ಕರ್ ಅಂದ್ರೆ ತೆಂಡೂಲ್ಕರ್ನ ನೋಡಿದ್ರೆ ನೀವು ಹೆಂಗ್ ಕ್ರಿಕೆಟ್ ಆಟ ಆಡ್ತಾರೆ ಅಂದ್ರೆ ಅವ್ರ ಗುಣ ನೋಡಿದ್ರೆ ಅವ್ರ ಬ್ಯಾಟಿಂಗ್ ಹೆಂಗಿರ್ಬೋದು ಅಂತ ಹೇಳ್ಬಿಡ್ಬೋದು. ಅದೇ ತರ ಇವರ ಇವ್ರ ಕೆಲಸವು ಇವ್ರ ವ್ಯಕ್ತಿತ್ವ ಎಷ್ಟು ಘನವಾಗಿದೆ, ಎಷ್ಟು ಮೃದು ಭಾಷೆ, ಎಷ್ಟು ಒಳ್ಳೆ ವಿಷಯಗಳನ್ನ ಯೋಚನೆ ಮಾಡ್ತಾರೆ. ಅದೇ ತರ ಈ ಪೋರ್ಟಲ್ ಕೂಡ ಶಶಿಧರ್ ಇಸ್ ಈಕ್ವಲ್ ಟು ಚಿತ್ರಪಥ ಪೋರ್ಟಲ್ ಅಂತ ಅನ್ಕೋಬಹುದು. ಒಟ್ಟಿನಲ್ಲಿ ತುಂಬಾ ಒಳ್ಳೆ ಪ್ರಯತ್ನ ಮಾಡಿದ್ದೀರಾ ಶಶಿ ಅವರೇ, ಒಳ್ಳೇದಾಗ್ಲಿ. ನಾನ್ ನಿಜವಾಗ್ಲು ಅನ್ಕೊಂಡಿರ್ಲಿಲ್ಲ ಇಷ್ಟ ನೀವು ನಮ್ಗೆ ಸುಮಾರು ಸರಿ ಹೇಳಿದ್ರಿ, ನಂಗೂ ಟೈಮ್ ಕೊಡ್ಲಿಕ್ಕಾಗ್ಲಿಲ್ಲ. ಆದ್ರೆ ಇಷ್ಟು ಚೆನ್ನಾಗಿ ಇಷ್ಟು ಒಳ್ಳೆ ವಿಷಯಗಳ ಒಂದು ಕಣಜವನ್ನ ನಮ್ಗೆಲ್ಲ ಕೊಡ್ತೀರಾ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ತುಂಬಾ ಒಳ್ಳೇದಾಗ್ಲಿ ಇದು. ಈ ಒಳ್ಳೆಯ ವಿಷಯಗಳನ್ನ ತಲುಪಿಸುವಂತ ಜನ ಇದರಿಂದ ಇನ್ನೂ ಹೆಚ್ಚಾಗ್ಲಿ, ನಮ್ಗೆಲ್ಲ ಒಳ್ಳೊಳ್ಳೆ ವಿಷಯಗಳು ಸಿಗ್ಲಿ ಅಂತ ಹಾರೈಸಿ ಚಿತ್ರಪಥ ಪೋರ್ಟಲ್ಗೂ ಮತ್ತು ತಂಡಕ್ಕೂ ಯಶಸ್ಸನ್ನು ಕೊಡ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ನಮ್ಮ ಕನ್ನಡದ ಮೊದಲ ವಾಕ್ಚಿತ್ರ ಸತಿ ಸುಲೋಚನ 1934 ಕರೆಕಂಡಂತ ಚಿತ್ರ. ಅಲ್ಲಿ ಏನ್ ಬರೆದಿದ್ರು ಅಂದ್ರೆ ಈ ಚಿತ್ರದ ದಾಖಲೆಗಳು ಅಂದ್ರೆ ಸ್ಥಿರ ಚಿತ್ರ ಇರಬಹುದು, ಅದರ ಬಗ್ಗೆ ಹೆಚ್ಚು ವಿಷಯಗಳನ್ನ ಎಲ್ಲೂ ಹುಡುಕಿದ್ರೂ ಸಿಗೋದಿಲ್ಲ. ಈಗಾಗಲೇ 90 ವರ್ಷ ಅನ್ಸುತ್ತೆ, 87 ವರ್ಷಗಳ ಬಹುಶಃ ಚಿತ್ರಪಥ ನೋಡಿದ್ರೆ ಸತಿ ಸುಲೋಚನದ ಬಗ್ಗೆ ಒಂದಷ್ಟು ವಿಷಯಗಳು ಸಿಗಬಹುದು ಅಂತೇಳಿ. ಯಾಕಿದನ್ನು ನಾನು ಇಲ್ಲಿ ಹೇಳಿದೆ ಅಂತಂದ್ರೆ ಚಿತ್ರಪಥ ನಾನು ಇದನ್ನ 2ನೇ ಸಾರಿ ನೋಡ್ತಾ ಇದ್ದೆ. ಶಶಿ ಸರ್ ನಾನು ಕೇಳಿದಾಗ ಅವರು ನನ್ನ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ನಾನು ಅವ್ರು ಹೇಳಿದೆ ಬೇಡ ಸರ್ ನಾನೇ ಬರ್ತೀನಿ ಅಂತ. ಆದ್ರೂ ನನ್ನ ಮನೆಗೆ ಬಂದು ನನಗೆ ಮುಜುಗರ ಆಗೋಯ್ತು ಅವತ್ತು, ನೀವು ಬರೋ ಅವಶ್ಯಕತೆ ಇರ್ಲಿಲ್ಲ ಸರ್ ನಾನೇ ಅಲ್ಲಿ ಬಂದು ನೋಡ್ತಾ ಇದ್ದೆ ಅಂತೇಳಿ. ಸೊ ಇವ್ರು ಹೇಳಿದಾಗ ಅವರು ಸರಳ ಸಜ್ಜನಿಕೆ. ನಾನು ಇತ್ತೀಚಿನ ವರ್ಷಗಳಲ್ಲಿ ನೀವು 20 ವರ್ಷ ನೋಡಿರ್ಬೋದು, ನಾನೀಗ 3-4 ವರ್ಷಗಳಿಂದ ಅವರನ್ನ ಗಮನಿಸ್ತಾ ಬಂದಿದ್ದೀನಿ. ಎಲ್ಲವೂ ಅಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ, ಒಂದು ಚಿತ್ರದ ಬಗ್ಗೆ, ಒಬ್ಬ ನಿರ್ದೇಶಕನ ಬಗ್ಗೆ ಆಳವಾಗಿ ಅದನ್ನ ಹುಡುಕಿ ಆ ವಿಷಯವನ್ನ ಮುಂದಿನ ಜನರೇಷನ್ಗೆ ದಾಟಿಸುವಂತ ನಿಟ್ಟಿನಲ್ಲಿ ಅವ್ರು ಮಾಡ್ತಾ ಇರೋ ಈ ಕೆಲಸಗಳು ಬಹಳ 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 ಅಪರೂಪದ್ದು. ನಾನು ಅವ್ರ ಹತ್ರ ಮಾತಾಡ್ತಾ ಅದೇ ಚರ್ಚೆ ಮಾಡಿದೆ, ಸರ್ ನೀವು ಮಾಡ್ತಾ ಇರೋ ಕೆಲಸ ಬಹಳ ದೊಡ್ಡ ವಿಷಯವೇ, ನಮ್ಗೆಲ್ರಿಗೂ ಈ ತರ ಇನ್ಫಾರ್ಮೇಶನ್ ಸಿಗ್ತಾ ಇರೋದು. ಆದ್ರೆ ಈಗಿನ ಜನರೇಷನ್ಗೆ ಅದನ್ನ ದಾಟಿಸುವಂತ ಕೆಲಸ ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೆ? ಸೊ ನಾನು ಅದಕ್ಕೆ ಒಂದಷ್ಟು ವಿಷಯಗಳನ್ನ ಅವ್ರ ಹತ್ರ ಚರ್ಚೆ ಮಾಡ್ತಾ ಐಡಿಯಾಸ್ನ ಶೇರ್ ಮಾಡ್ತಾ ಇದ್ದೆ. ಸರ್ ನಾವು ಹೀಗ್ ಮಾಡಬಹುದಾ, ಹೀಗ್ ಮಾಡಬಹುದಾ? ಈಗಿನ ಬಹಳಷ್ಟು ಜನ ಯುವಕರು ಸಿನಿಮಾವನ್ನ ಅಂದ್ರೆ ನಿರ್ದೇಶನದ ವಿಭಾಗದಲ್ಲಿ, ನಟನೆಯ ವಿಭಾಗದಲ್ಲಿ ಕಲಿಯೋದಕ್ಕೆ ಬರ್ತಾ ಇರ್ತಾರೆ. ಅಂತ ಅಕಾಡೆಮಿಗಳಿಗೆ ಅಥವಾ ಅಂತ ಇನ್ಸ್ಟಿಟ್ಯೂಷನ್ಗಳಿಗೆ ನಾವು ಇದನ್ನ ತಲುಪಿಸೋಣ. ಅಲ್ಲಿ ಅವರ ಹಳೆ ಚಿತ್ರಗಳು ಅಲ್ಲಿ ಹೇಗೆ ಮೇಕಿಂಗ್ ಇರ್ತಾ ಇತ್ತು, ಅಥವಾ ಅಲ್ಲಿ ಹೇಗೆ ಒಂದು ಚಿತ್ರವನ್ನ ತಯಾರಿ ಮಾಡ್ತಾ ಇದ್ರು, ಅಲ್ಲಿ ಎಡಿಟಿಂಗ್ ಅನ್ನೋದು ಹೇಗ್ ನಡೀತಾ ಇತ್ತು, ಸಂಭಾಷಣೆ ಹೇಗ್ ಬರೀತಾ ಇದ್ರು, ಸಂಗೀತವನ್ನ ಹೇಗೆ ಅವರು ಕಂಪೋಸ್ ಮಾಡ್ತಾ ಇದ್ರು, ಇವುಗಳೆಲ್ಲ ಸಂಕ್ಷಿಪ್ತವಾದಂತ ವಿಷಯ ಈ ಚಿತ್ರಪಥದಲ್ಲಿ ಇರೋದ್ರಿಂದ ಆತರ ಹೊಸ ವಿದ್ಯಾರ್ಥಿಗಳಿಗೆ ಇದನ್ನ ದಾಟಿಸುವಂತ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ನನ್ನ ಒಂದು ಸಣ್ಣ ಐಡಿಯಾನ ಅಥವಾ ಅವ್ರ ಹತ್ರ ಶೇರ್ ಮಾಡಿಕೊಂಡೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಯಾವಾಗ್ಲೂ ಗಮನಿಸ್ತಾನೆ ಇರ್ತೀವಿ, ಬ್ಲ್ಯಾಕ್ ಅಂಡ್ ವೈಟ್ ಯಾವತ್ತು ನಮ್ಗೆ ಬಹಳ ಬೇಗ ಹಳೆಯದನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ತಾನೆ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ನಾನು ನೋಡ್ತಾ ಇದ್ದಿದ್ದೇನಂದ್ರೆ ಈ ಬೆಂಗಳೂರು 1950 ಇಸ್ವಿಲಿ 1919 ಶತಮಾನ 20ನೇ ಶತಮಾನ ಹೇಗಿತ್ತು ಬೆಂಗಳೂರು ಅನ್ನೋಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಟೌನ್ ಹಾಲ್,
ಅದು ನೋಡೋದೇ ನಮಗೊಂಥರ ಸಡಗರ ಸಂಭ್ರಮ. ಹಾಗೆ ನೋಡಿದಾಗ ಚಿತ್ರಪಥದಲ್ಲಿ ಆ ತರದ ಬಹಳಷ್ಟು ವಿಷಯಗಳು ನಮ್ಗೆ ಕಾಣಿಸ್ತವೆ. ಇವು ಬರುವಂತ ಮುಂದಿನ ಕಲಿಕೆ ಕಲಿಯುವಂತವ್ರಿಗೆ ಹೆಚ್ಚು ಉಪಯೋಗ ಆಗುತ್ತೆ. ಅದನ್ನ ದಾಟಿಸುವ ಪ್ರಯತ್ನದಲ್ಲಿ ನಾನು ಕೂಡ ಕೈ ಜೋಡಿಸ್ತೀನಿ ಅಂತ ಸರ್ ಹತ್ರ ಹೇಳಿದಿನಿ. ಹಾಗೆ ಇಲ್ಲಿ ಹಿರಿಯ ಹಿರಿಯರು ಇಷ್ಟು ತನಕ ನಾವು ನೋಡಿದಂತ ಎಲ್ಲಾ ಇದಕ್ಕೆ ಕಾರಣರಾಗಿರ್ತಕ್ಕಂಥವ್ರಿಗೆಲ್ಲರಿಗೂ ನಾವು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಶಶಿಧರ್ ಅವರನ್ನ ಪೂರ್ವಕವಾಗಿ ಅಭಿನಂದಿಸ್ತೇನೆ. ಚಿತ್ರಪಥ ಬಹಳ ಕಾರಣಗಳಿಗಾಗಿ ಕನ್ನಡಕ್ಕೆ ಅಗತ್ಯವಿದ್ದಂತಹ ಒಂದು ಡಿಜಿಟಲ್ ಪೋರ್ಟಲ್. ಕೆಲವು ದಿವಸದ ಹಿಂದೆ ಫೋನ್ ಮಾಡಿ ಶಶಿಧರ್ ಅವರು ಹೇಳಿದ್ರು, ಒಂದು ಕನ್ನಡ ಚಿತ್ರಗಳ ಬಗ್ಗೆ ಒಂದು ಪೋರ್ಟಲ್ ಮಾಡಬೇಕು ಅಂತಿದ್ದೀನಿ. ಸ್ವಲ್ಪ ಗಾಬರಿ ಆಯ್ತು, ಈಗಾಗಲೇ ಸಾಕಷ್ಟು ಇದೆಯಲ್ಲ, ಇನ್ನೊಂದು ಯಾಕೆ ಅಗತ್ಯ ಅಂತ. ಅಯ್ಯೋ ದೇವ್ರೇ ಅನ್ನುವಷ್ಟು. ಯಾಕೆ ಅಂತಂದ್ರೆ ಈಗ ಆಗ್ತಿರೋ ಹೆಚ್ಚಿನ ಇದರಲ್ಲಿ ಪೋರ್ಟಲ್ಗಳಲ್ಲಿ ಏನ್ ಬರ್ತದೆ ಅಂತಂದ್ರೆ ಒಂದು ರೀತಿಯ ಗಾಸಿಪ್ ಅಥವಾ ರಂಜನೀಯ ಅಂಶಗಳಿಗೆ ಜಾಸ್ತಿ ಒತ್ತು ಕೊಟ್ಟಂತ ಪೋರ್ಟಲ್ಗಳು ಇತ್ತು. ಆಮೇಲೆ ಇವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ಬಹಳ ಖುಷಿ ಆಯ್ತು. ಯಾಕೆಂತಂದ್ರೆ ಅದು ಆರ್ಕೈವಲ್ ಮೆಟೀರಿಯಲ್ ಇಟ್ಕೊಂಡಂತ ಒಂದು ಪೋರ್ಟಲ್. ಇದು ಬಹಳ ಮುಖ್ಯ. ಯಾಕೆ ಮುಖ್ಯ ಅನ್ನೋದನ್ನ ನಾನು ಹೇಳ್ತೇನೆ. ಯಾರು ಇವತ್ತು ತುಂಬಾ ಜನ ಮಾತಾಡ್ತಾರೆ ಪರಂಪರೆಯನ್ನ ನಾವು ಯಾಕೆ ಗಮನಿಸಬೇಕು, ಯಾಕೆ ಆರ್ಕೈವ್ ಮಾಡಿದ್ದನ್ನ ನಾವು ಓದಬೇಕು ನೋಡಬೇಕು ಅಂತ ಹೇಳಿ. ಅದ್ರೊಂದು ಮಾತಿದೆಯಲ್ಲ, ಯಾರು ಪರಂಪರೆಯನ್ನ ನೋಡುವುದಿಲ್ವೋ ಅವನು ಪರಂಪರೆಯನ್ನ ಸೃಷ್ಟಿ ಮಾಡಲು ಸಾಧ್ಯ ಇಲ್ಲ ಅವನಿಗೆ ಅಂತೇಳಿ. ಅಂತಂದ್ರೆ ನನ್ನ ಹಿಂದೆ ಏನಾಗಿದೆ ಅಂತ ಗೊತ್ತಿಲ್ಲದವರಿಗೆ ಮುಂದೆ ಏನಾಗಬೇಕು ಅನ್ನೋದ್ರು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂತ ಒಂದು ಪೋರ್ಟಲ್ ಅಗತ್ಯ ಇತ್ತು, ಅದನ್ನ ಇವತ್ತು ಇವರು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾ ಮೊದಲನೇದಾಗಿ ಅವ್ರನ್ನ ಅಭಿನಂದಿಸೋದು. ಅದು ಆರ್ಕೈವಲ್ ಪೋರ್ಟಲ್. ನಾನ್ ಚಿಕ್ಕವನಿರುವಾಗ ನಮಗೆ ಸಿನಿಮಾ ಬಹಳ ದೂರದ ನಂಟು, ಯಾಕಂದ್ರೆ ನಮ್ಮೂರಿಗೆ ಸಿನಿಮಾನೇ ಬರ್ತಿರ್ಲಿಲ್ಲ, ಹಾಗಾಗಿ ನೋಡಿದ ಅಭ್ಯಾಸವೂ ಇಲ್ಲ. ನಾವು ಕಾಯ್ತಾ ಇತ್ತು ಯಾವ್ದಕ್ಕೆ, ವರ್ಷದ ತುದಿಯಲ್ಲಿ ವಾರ್ಷಿಕ ಸಮೀಕ್ಷೆ ಬರ್ತಿತ್ತು ಕೆಲವು ಪತ್ರಿಕೆಗಳಲ್ಲಿ. ಆಗ ಸಿನಿಮಾದ ಒಂದು ಸಮೀಕ್ಷೆಯೂ ಆಗ್ತಿತ್ತು, ಅದನ್ನೆಲ್ಲ ಕತ್ತರಿಸಿಟ್ಕೋತಿದ್ದು. ಹಾಗೆ ದೀಪಾವಳಿ ವಿಶೇಷ ಅಂಕ ಬಂದಾಗ ಅಲ್ಲೊಂದು ಸಿನಿಮಾ ಪುಟದಲ್ಲಿ ವಿಶೇಷವಾದ ಪುಟ ಇರ್ತಿತ್ತು, ಅಲ್ಲೂ ಕೂಡ ಕಟ್ ಮಾಡಿ ಇಟ್ಕೋತಿದ್ವಿ. ಯಾಕೆ ಅಂತಂದ್ರೆ ಅದು ಕೊಡ್ತಿದ್ದಂತ ಮಾಹಿತಿ ಇದೆಯಲ್ಲ, ಅದು ನಮ್ಮ ನೆನಪಿನಲ್ಲಿ ಉಳಿತಿದ್ದಂತ ಮಾಹಿತಿ. ಅಲ್ಲಿ ಫೋಟೋ ಇರ್ತಿತ್ತು, ಅಲ್ಲಿ ವಿಶೇಷ ಇರ್ತಿತ್ತು, ಅದರ ವೈಶಿಷ್ಟ್ಯ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಹಾಗಾಗಿ ಒಂದು ರೀತಿಯಲ್ಲಿ ಆ ಇತಿಹಾಸವನ್ನು ಬೇರೆ ತರದಲ್ಲಿ ದಾಖಲಿಸುವ ಒಂದು ಪ್ರಯತ್ನ ಅದಾಗಿರ್ತಿತ್ತು. ಅದು ನಾವು ಬಹಳ ಮುಖ್ಯ. ಹಾಗಾಗಿ ಇತಿಹಾಸವನ್ನ ಕೇವಲ ಕುತೂಹಲದಿಂದ ಅಷ್ಟೇ ನೋಡೋದಲ್ಲ, ಇತಿಹಾಸ ಒಂದು ಪಾಠವನ್ನ ನಮಗೆ ಕೊಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಆಗ ಇತಿಹಾಸವನ್ನ ಪರಂಪರೆಯನ್ನ ಯಾಕೆ ನೋಡಬೇಕು, ಯಾಕೆ ಅಭ್ಯಸಿಸಬೇಕು ಅನ್ನೋ ಅರ್ಥ ಬರ್ತದೆ. ನಮ್ಮಲ್ಲಿ ಅದರಲ್ಲೂ ಮುಖ್ಯವಾಗಿ ಕನ್ನಡ ಸಿನಿಮಾದಲ್ಲಿ ಒಂದು ಪರಂಪರೆಯನ್ನ ಒಂದು ಅರ್ಥೈಸುವ ಒಂದು ಕ್ರಿಯೆ ಅಂತ ನೋಡೋದೇ ಇಲ್ಲ. ಒಂದು ಕುತೂಹಲದಿಂದ ನೋಡ್ತೀವಿ ಅಷ್ಟೇ, ಆದ್ರೆ ಅದು ಯಾವ ರೀತಿಯಲ್ಲಿ ನಮ್ಮ ಬೆಳವಣಿಗೆಗೆ ಸಹಕಾರಿ ಆಗಿದೆ ಅನ್ನೋದನ್ನ ನಾವು ಗುರುತಿಸೋದಿಲ್ಲ. ಅದು ಬಹಳ ಮುಖ್ಯ. ಹಾಗಾಗಿ ಇವರು ಆ 9 ವಿಭಾಗಗಳು ಏನ್ ಹೇಳಿದ್ರು, ಆ ಎಲ್ಲ ವಿಭಾಗಗಳಲ್ಲೂ ನಮ್ಮ ಅರಿವನ್ನ ಹೆಚ್ಚಿಸುವ ಕೆಲವು ಒಳನೋಟಗಳಿವೆ. ಉದಾಹರಣೆಗೆ ಹೇಳೋದಾದ್ರೆ, ಯಾರೋ ಒಬ್ರು ಮಾತಾಡ್ತಾ ಕನ್ನಡದ ಬೇರೆ ಬೇರೆ ಭಾರತೀಯ ಚಿತ್ರಗಳು ಹೇಗೆ ಬಂದ್ವು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು. ನಾಲ್ಕು ಜನ ಆರಂಭದಲ್ಲಿ ಪಣಿರಾಜ ಇರಬೇಕು ಅಂತ ಕಾಣುತ್ತೆ. ಯಾವ ಸೃಷ್ಟಿಕ್ರಿಯೆಯು ಶೂನ್ಯದಲ್ಲಿ ಸೃಷ್ಟಿ ಆಗ್ತಿರೋದಿಲ್ಲ. ನಾನೊಂದು ಸಿನಿಮಾ ಮಾಡ್ತಿದ್ರೆ, ನಾನೊಂದು ಸಾಹಿತ್ಯದ ಒಂದು ಕಾವ್ಯ ಬರೆದ್ರೆ, ಒಂದು ನಾಟಕ ಮಾಡಿದ್ರೆ, ಅದು ಎಲ್ಲೋ ಒಂದ್ ಕಡೆ ಇವತ್ತಿನ ಆಗು ಹೋಗುಗಳು ನನ್ನ ಪ್ರಭಾವಿಸ್ತಾ ಇರುತ್ತೆ. ಅದಕ್ಕಾಗಿ ನಾನು ಮಾಡ್ತಾ ಇರ್ತೇನೆ. ಅದನ್ನ ಐಸೋಲೇಟೆಡ್ ಆಗಿ ನೋಡೋದು ಬೇರೆ, ಅದನ್ನೊಂದು ಕೊಂಡಿಯಾಗಿ, ಪರಂಪರೆಯ ಕೊಂಡಿಯಾಗಿ, ಒಂದು ಹೊಸತಿನ ಕೊಂಡಿಯಾಗಿ ನೋಡೋದು ಬೇರೆ. ಹಾಗಾಗಿ ಅದರಲ್ಲಿ ಸೊಪ್ಪು ಸರಿ ಅನ್ನೋದು ಇಲ್ವೇ ಇಲ್ಲ, ಬೇರೆ ಬೇರೆ ನೋಟದ ಕ್ರಮಗಳಿರುತ್ತಷ್ಟು. ನಾವೇ ಒಂದು ಹಿಂದೊಂದ್ಸಲ ಕನ್ನಡ ಸಿನಿಮಾಗಳ ಇತಿಹಾಸ ಅಂತ ಒಂದು ದಾಖಲೆ ಮಾಡಿಕೊಟ್ಟಾಗ ಒಂದು ಪ್ರಯತ್ನ ಮಾಡ್ತಾ ಇದ್ವು. ಪ್ರತಿಯೊಂದು ಘಟ್ಟದ ಬಗ್ಗೆನೂ ಆಯಾ ಕಾಲದಲ್ಲಿ ಯಾರ್ಯಾರು
ಕೆಲಸ ಮಾಡ್ತಿದ್ರು ಅವ್ರನ್ನೆಲ್ಲ ಕರೆದು ಒಂದು ಸೆಮಿನಾರ್ ಮಾಡೋದು, ಅವರು ಅವರವರ ಅನ್ನಿಸಿಕೆಗಳನ್ನು ಹೇಳ್ತಾ ಹೋಗೋದು, ಅದನ್ನು ದಾಖಲಿಸ್ತಾ ಹೋಗೋದು. ಆಮೇಲೆ ಇವರಿಗೆ ಕೊಟ್ಟು, ಅವರಿಗೆ ಎಕ್ಸ್ಪರ್ಟಿಗೆ ಕೊಟ್ಟು ಅದರಿಂದ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿ ಅಂತ ಹೇಳೋದು. ಹಾಗೆ ಸಿಕ್ಸ್ಟೀಸ್ ಬಗ್ಗೆ ಮಾತಾಡ್ತಾ ಇರುವಾಗ ಕಿತ್ತೂರು ಚೆನ್ನಮ್ಮ ಯಾಕೆ ಬಹಳ ಮುಖ್ಯವಾದ ಸಿನಿಮಾ ಅಂತ ತುಂಬ ಜನ ಮಾತಾಡ್ತಾ ಹೋದರು. ಬುದ್ಧಿವಂತರು ಇದರ ಬಗ್ಗೆ ವಿಶೇಷ ಒಳನೋಟ ಇರುವಂತವ್ರು ಅವ್ರು ಹೇಳ್ತಾ, ಹೇಗೆ ಕನ್ನಡ ರಾಜ್ಯ ಇದು ಏನದ ಇದಿತ್ತಲ್ಲ ಕನ್ನಡದ ಏಕೀಕರಣ, ಆ ಕನ್ನಡದ ಏಕೀಕರಣ ಹೇಗೆ ಹೊಸ ರೀತಿಯ ಒಂದು ಅಸ್ಮಿತೆಯನ್ನು ಹುಟ್ಟಾಕ್ತಾ ಇತ್ತು. ಹಾಗಾಗಿ ಕಿತ್ತೂರು ಚೆನ್ನಮ್ಮ ಮಾಡುವ ಒಂದು ಉಮೇದ್ ಬಂತು ಅಂತ ಬಹಳ ದೊಡ್ಡದಾಗಿ ಅದರ ಬಗ್ಗೆ ವ್ಯಾಪಕವಾಗಿ ಟೀಕೆ ಇದು ಚರ್ಚೆ ಆಯಿತು. ಅದೆಲ್ಲ ಮುಗಿಯೋಷ್ಟೊತ್ತಿಗೆ ಜಿ ವಿ ಅಯ್ಯರ್ ಬಂದು ಜಿ ವಿ ಅಯ್ಯರ್ ನೇರವಾಗಿ ಇನ್ವಾಲ್ವ್ ಆಗ್ತಾನೆ. ಸೊ ಸರ್ ನಿಮ್ಮ ಅನಿಸಿಕೆ ಹೇಳಿ ಅಂತ ಅವ್ರು ಹೇಳಿದ್ರು. ಪೊತ್ತುರು ಮಾಡಿದ ಕಣಯ್ಯ, ಪೊತ್ತುರು ಅದಕ್ಕಿಂತ ಮುಂಚೆ ವೀರಪಾಂಡ್ಯನ್ ಕಟ್ಟಬೋಮನ್ ಮಾಡಿದ್ರು. ಅವರತ್ರ ಅಷ್ಟು ಯಾವುದು ಅಲ್ಲ, ಬಟ್ಟೆ ಇತ್ತು, ಶೂ ಇತ್ತು, ಕತ್ತಿಗಳಿತ್ತು, ಗುಡಾಣೆ ಇತ್ತು. ಹೇ ಇದನ್ನೇನ ಸುಮ್ಮನೆ ವೇಸ್ಟ್ ಮಾಡೋದಂತ ಯಾರೋ ಹೇಳಿದ್ರಂತೆ. ಇಲ್ಲ ಇಲ್ಲ, ಕನ್ನಡ ಸಿನಿಮಾ ಮಾಡ್ಬಿಡಿ. ಕನ್ನಡ ಸಿನಿಮಾ ಅಂದ್ರೆ ಯಾವ್ದು ಮಾಡೋದು? ಹೋಗಿ ಯೋಚನೆ ಮಾಡಿದ್ರಂತೆ, ಕತ್ತಿ, ಗುರಾಣಿ, ಚಪ್ಲಿ, ಪೋಷಾಕ್ ಎಲ್ಲ ಇರೋದು ಯಾವ್ದು? ಕಿತ್ತೂರು ಚೆನ್ನಮ್ಮ ಮಾಡೋಣ ಅಂತ ಹೇಳಿ ಹಾಗೆ ಸೃಷ್ಟಿಯಾಗಿದ್ದು ಕಿತ್ತೂರು ಚೆನ್ನಮ್ಮ ಅಂತಂದು. ಅಷ್ಟೊತ್ತಿನವರೆಗಿನ ಈ ವಿಮರ್ಶಕರು ಬುದ್ಧಿಜೀವಿಗಳು ಹೇಳಿದ್ದು ಇತಿಹಾಸ ಎಲ್ಲ ಸುಳ್ಳಾಗಿ ಮತ್ತೊಂದಾಯ್ತು. ನಾನು ಹೇಳ್ದೆ ಇಲ್ಲ, ಎರಡೂ ನಿಜ ಅಂತ. ಎರಡೂ ನಿಜ ಯಾಕೆಂತಂದ್ರೆ, ಒಂದು ಯಾಕೆ ನಿಜ ಅಂತಂದ್ರೆ, ಒಂದು ವ್ಯಾವಹಾರಿಕವಾಗಿ ನೋಡ್ತಾ ಇದ್ದಾರೆ, ಒಂದು ಅಸ್ಮಿತೆಯ ಎಕ್ಸ್ಟೆನ್ಷನ್ ಆಗಿ ನೋಡ್ತಾ ಇದ್ದಾರೆ. ಹಾಗಾಗಿ ಇತಿಹಾಸವನ್ನು ವ್ಯಾಖ್ಯಾನಿಸುವಾಗ ಇದು ಸುಳ್ಳು ಇದು ತಪ್ಪು ಅಂತ ಇಲ್ವೇ, ಇದು ಸತ್ಯ ಇದು ಸುಳ್ಳು ಅಂತ ಇಲ್ವೇ ಇಲ್ಲ, ಯಾಕಂದ್ರೆ ಎರಡೂ ನಿಜ ಆಗಿರೋದು. ಹೇಗೆ ವೀರಪಾಂಡ್ಯನ್ ಕಟ್ಟಬೊಮ್ಮನನ್ನ ಬಟ್ಟೆ ಉಪಯೋಗಿಸೋದಕ್ಕಾಗಿ ಕಿತ್ತೂರು ಚೆನ್ನಮ್ಮ ಸೃಷ್ಟಿಯಾಯ್ತು, ಅದೇ ರೀತಿಯಲ್ಲಿ ಕರ್ನಾಟಕ ಏಕೀಕರಣದ ಒಂದು ಇದಾಗಿಯೂ ಕೂಡ ಅಭಿವ್ಯಕ್ತಿಯಾಗಿಯೂ ಕೂಡ ಕಿತ್ತೂರು ಚೆನ್ನಮ್ಮ ನಿಜ ಆಗಿರುತ್ತೆ. ಆ ತರ ಇತಿಹಾಸನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಒಂದು ರೀತಿಯ ಸಿದ್ಧತೆಗಳು ಬೇಕು. ಅದರ ಮೆಟೀರಿಯಲ್ ಎಲ್ಲಿರುತ್ತೆ? ಕನ್ನಡದಲ್ಲಂತೂ ಇದರಲ್ಲಿ ಪ್ರಿಂಟ್ ಮೀಡಿಯಾದ ಸ್ವಲ್ಪ ಸಿಕ್ಕತ್ತೆ ನಮಗೆ. ಆದ್ರೆ ಪ್ರಿಂಟ್ ಮೀಡಿಯಾದಲ್ಲಿ ಹುಡುಕೋದು ಹೇಗೆ? ಆರ್ಕೆಸಿಗೆ ಹುಡುಕ್ಬೇಕು. ನಮ್ಗೆ ನೋಡಿ, ನಮಗೆ ಬಾಲ್ಯದಲ್ಲಿ ಎಷ್ಟು ಕಷ್ಟ ಇತ್ತು ಅಂತಂದ್ರೆ, ಆ ಏನಾದರೂ ವಾರ್ಷಿಕ ಸಮೀಕ್ಷೆಯನ್ನ ಮಿಸ್ ಮಾಡ್ಕೊಂಡ್ರೆ ಆಮೇಲೆ ನಮ್ಗೆ ಪ್ರವೇಶವೇ ಇರ್ತಿರ್ಲಿಲ್ಲ. ತೀರ ಇತ್ತೀಚೆವರೆಗೆ ನಿಮಗೆ ಅದರ ಭಾಗ ಆಗದೆ ನಮ್ಗೆ ಸಿಗ್ತಾ ಇರಲಿಲ್ಲ. ಆದ್ರೆ ಇವತ್ತು ನಿಮಗಿದೆ ಡಿಜಿಟಲ್ ಪೋರ್ಟಲ್. ಯಾವತ್ತು ಎಷ್ಟೊತ್ತಿಗೆ ಬೇಕಾದ್ರೂ ಕೃಷ್ಣ ಮೂರು ಏನೋ ಕುಮಾರತ್ರಯರು ಮಾಡಿದ ಸಿನಿಮಾ ಯಾವುದು ಅಂತಂದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ, ಈ ಭೂದಾನ, ಅದು ಬಿಟ್ಟರೆ ಗಾಳಿಗೋಪುರ ಅಂತ. ಗಾಳಿಗೋಪುರದಲ್ಲಿ ಒಂದು ಕ್ಷಣದಲ್ಲಿ ಬಂದು ಹೋಗ್ತಾರೆ ಯಾರು, ಕಲ್ಯಾಣ್ ಕುಮಾರ್ ಅವರು, ಅದರೈಸ್ ಇವರಿಬ್ರು ಇರ್ತಾರೆ. ಭೂದಾನದಲ್ಲಿ ಮಾತ್ರ ಮೂರು ಜನ ಇರ್ತಾರೆ. ಹಾಗೆ ತುಂಬಾ ಸಾಕಷ್ಟು ಮಾಹಿತಿಗಳು ನಮಗೆ ಇವತ್ತು ಸುಲಭವಾಗಿ ಸಿಗ್ತಾ ಹೋಗುತ್ತೆ. ಆದ್ರೆ ಅದನ್ನ ಒಟ್ಟುಗೂಡಿಸಿ ಒಂದು ಕಡೆ ಸಿದ್ಧ ಮಾಡೋದಿದ್ದಲ್ಲ, ಅದು ಬೇಕಾಗಿದ್ದು. ಅದಕ್ಕೆ ಏನ ಹೇಳಿದ್ವಿ, ಆರ್ಕೈವ್ ಪೋರ್ಟಲ್ ಬಹಳ ಮುಖ್ಯವಾದದ್ದು. ನಂಗೆ ಬಹಳ ದೊಡ್ಡ ಇದಿತ್ತು, ಹಿಂದಿನಲ್ಲಿ ನಿಮ್ಗೆ ಸಿಗ್ತಾ ಇದೆ. ಯಾವ ಮಾಹಿತಿ ಬೇಕಿದ್ರು ಇವತ್ತು ನಿಮ್ಗೆ ಸಿಕ್ಕುತ್ತೆ. ಉಳಿದದ್ದು ನನಗೆ ಗೊತ್ತಿಲ್ಲ, ಕನ್ನಡ ಇದು ತಮಿಳು ತೆಲುಗು ಮಲಯಾಳಂ ಗೊತ್ತಿಲ್ಲ. ಬಂಗಾಲಿಲಂತೂ ನಮಗೆ ಇದರಲ್ಲೇ ಸಿಗ್ತಿದೆ, ಯಾವುದು ಎಲ್ಲ ತರದ ಇದು ಮಾಹಿತಿಗಳು ನೀವು ಪುಸ್ತಕ ಅಕ್ಷರ ರೂಪದಲ್ಲಿ ಸಿಕ್ಕತ್ತೆ. ಕನ್ನಡದಲ್ಲಿ ಅದು ಸಿಗ್ತಾ ಇರಲಿಲ್ಲ ಅಂತ ನನಗೆ ಬಹಳ ಒಂಥರದ ನೋವಿತ್ತು. ಅಂತ ಒಂದು ನೋವು ಇವತ್ತು ಪೂರ್ಣ ಆಗಿದೆ ಅಂತ ಹೇಳ್ಬಹುದು. ಹಾಗಾಗಿ ಈ ಪೋರ್ಟಲ್ ಏನಿದೆ, ಇದು ಕೇವಲ ನಮಗ್ ಮಾತ್ರ ಉಪಯುಕ್ತ ಅಲ್ಲ, ಕನ್ನಡ ಸಂಸ್ಕೃತಿ ಮಾತ್ರ ಉಪಯುಕ್ತ ಅಲ್ಲ, ಕನ್ನಡ ನಾಡಿಗೂ ಉಪಯುಕ್ತ. ಹಾಗಾಗಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಆಸಕ್ತಿ ಇರುವಂತಹ ಭಾರತೀಯ ಅಥವಾ ಜಾಗತಿಕ ಮಟ್ಟದ ಇದಕ್ಕೂ ಅನುಕೂಲ ಆಗ್ತಾ ಹೋಗುತ್ತೆ. ಇದು ಬಹಳ ಒಂದು ದೊಡ್ಡ ಹೇಳಿಕೆ ಕಾಣಿಸ್ಬಹುದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಸಾಮಾನ್ಯ ವ್ಯವಹಾರಗಳಲ್ಲಿ ಸಿನಿಮಾವನ್ನ ಸಂಸ್ಕೃತಿಯ ಭಾಗ ಅಂತ ವ್ಯಾಖ್ಯಾನಿಸುವ ಪರಂಪರೆ ಇಲ್ಲ. ನಮ್ಮಲ್ಲಿ ಎಷ್ಟೋ ಕಾಲ ಜಾನಪದವನ್ನ ಸಂಸ್ಕೃತಿಯ ಭಾಗ ಅಂತ ತಿಳ್ಕೊಂಡಿರ್ಲಿಲ್ಲ ನಾವು. ಆದ್ರೆ ಈಗ ಅದ್ರ ಬಗ್ಗೆ ಒಂದು ಎಚ್ಚರ ಇದೆ, ಜಾನಪದ ಸಂಸ್ಕೃತಿಯ ಭಾಗ. ಶಿಷ್ಟ ಸಂಸ್ಕೃತಿಯಲ್ಲಿ ವ್ಯಕ್ತವಾಗದಿರುವ ಅನೇಕ ಅಭಿಪ್ರಾಯಗಳು ಜಾನಪದದಲ್ಲಿ ವ್ಯಕ್ತವಾಗ್ತಿರುತ್ತೆ, ಅದನ್ನ ಗಮನಿಸಬೇಕು ಅಂತ. ಹಾಗೆ
ಈ ಜನಪದ ಆಧುನಿಕ ಜನಪದ ಅಂತ ಸುರೇಶ್ ಅಂತ ಕಾಣುತ್ತೆ, ಸುರೇಶ ವ್ಯಾಖ್ಯಾನಿಸ್ತಾರಲ್ಲ, ಅದು ನಿಜವಾಗಿಯೂ ಆಧುನಿಕವೇ. ಇದನ್ನ ಅರ್ಥ ಮಾಡ್ತಿರುವಾಗ ನಮಗೆಲ್ಲ ರೀತಿಯ ಕೇವಲ ನಟರ ಬಗ್ಗೆ ನಟಿಯರ ಬಗ್ಗೆ ಅಷ್ಟೇ ಅಲ್ಲ, ಸಾಮಾಜಿಕ ಆಗುಹೋಗುಗಳ ಬಗ್ಗೆ ವ್ಯಾಖ್ಯಾನ ಬರ್ತಾ ಹೋಗುತ್ತೆ, ಅರ್ಥ ಒಳನೋಟ ಬರ್ತಾ ಹೋಗುತ್ತೆ. ಬಹಳ ಮುಖ್ಯ ಅಂತಂದ್ರೆ ಕನ್ನಡದ ಲಿರಿಕ್ಸ್ ಅನ್ನ ನಾವು ಗಮನಿಸ್ತಾ ಹೋದ್ರೆ ಸಿನಿಮಾದಲ್ಲಿ ಸಾಧ್ಯವಾಗದೇ ಇದ್ದದ್ದು ಲಿರಿಕ್ಸ್ ಅಲ್ಲಿ ಸಾಧ್ಯವಾಗಿದೆ, ಹಾಡುಗಳಲ್ಲಿ ಸಾಧ್ಯವಾಗಿದೆ. ನಮ್ಮಲ್ಲಿ ಬಂದಂತ ಎಲ್ಲ ಚಳುವಳಿಗಳ ಆಶಯವನ್ನ ಆ ಹಾಡುಗಳು ಹೇಳ್ತವೆ, ಸಿನಿಮಾದಲ್ಲಿ ಹೇಳಕ್ಕಾಗಿಲ್ಲ ಯಾಕಂದ್ರೆ ಬೇರೆ ತರಹದ ಒತ್ತಡಗಳಿರುತ್ತೆ. ಯಾವುದೋ ಆರ್ಥಿಕ ಕಷ್ಟಗಳಿರುತ್ತೆ, ಆದ್ರೆ ಹಾಡುಗಳಿಗೆ ಆ ಸಮಸ್ಯೆ ಇರಲ್ಲ. ಹಾಗಾಗಿ ಇಲ್ಲಿ ದಲಿತ ಬಂಡಾಯ ಬಂತು, ನಮ್ಮಲ್ಲಿ ಗೀತೆಗಳು ಬದಲಾಗಿದೆ, ಅಲ್ಲಿ ನವ್ಯ ಬಂತು, ಇಲ್ಲಿ ಬದಲಾವಣೆ ಆಗಿದೆ. ಹಾಗಾಗಿ ಒಂದು ಪರಂಪರೆಯ ಒಂದು ಅಂಗವಾಗಿ ನೋಡ್ತದ ಅದನ್ನ ನೋಡುವ ಕ್ರಮವೇ ಬೇಕಾಗ್ತದೆ. ಉದಾಹರಣೆಗೆ ಅಂತ ಒಂದು ಯಶಸ್ವಿಯಾದ ಒಂದು ನಾಲ್ಕೈದು ಸಿನಿಮಾ ಮಾಡಿದ ನಂತರ ಪುಟ್ಟಣ್ಣವರು ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ, ಮಲ್ಲಮ್ಮನ ಪವಾಡ ಅಂತೆಲ್ಲ ಮಾಡಿದ್ಮೇಲೆ ಇದ್ದಕ್ಕಿದ್ದಾಗ ದಿಢೀರಾಗಿ ಅವರು ಕಥಾ ಸಂಗಮ ಯಾಕೆ ಮಾಡ್ತಾರೆ, ಇಡೀ ಅವರ ಶೈಲಿಯನ್ನೇ ಬದಲಾಯಿಸ್ತಾರೆ. ಅತ್ಯಂತ ಕನ್ನಡ ಸಿನಿಮಾ ಪರಂಪರೆ ಕಂಡಿಲ್ಲದಂತ ಒಂದು ಇದು ಬಂಗಾರದ ಮನುಷ್ಯ ಅಂತ. ಬಂಗಾರದ ಮನುಷ್ಯ ಮಾಡದಂತ ಸಿದ್ದಲಿಂಗಯ್ಯನವರು ಭೂತಾಯಿನ ಮಗ ಇವು ಯಾಕೆ ಮಾಡ್ತಾರೆ, ಅದರ ಪರಿಣಾಮ ಏನು, ಅದರ ಇದೇನು ಅಂತಂದ್ರೆ ಅದರ ಹಿಂದೆ ಒಂದು ಸಂಸ್ಕಾರ ಇದೆ ಅನ್ನೋದು ನಾವು ಗಮನಿಸಿರೋಣ. ಒಂದು ಸಂಸ್ಕಾರ ಮತ್ತು ಸಂಸ್ಕಾರಕ್ಕೆ ಸಿಕ್ಕಂತ ಒಂದು ಜಾಗತಿಕ ಮನ್ನಣೆ ಪುಟ್ಟಣ್ಣವರು ಹೇಳಿದಂತೆ ನಾವು ಆತರ ಸಿನಿಮಾ ಮಾಡ್ಬೇಕು ಕಣಯ್ಯ, ಅದರ ಪರಿಣಾಮ ಕಥಾ ಸಂಗಮ, ಅದರ ಪರಿಣಾಮ ಭೂತಾಯಿನ ಮಗ ಇವು. ಆಮೇಲೆ ಹೇಮಾವತಿ ಬಂತು. ಹೇಮಾವತಿ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸೇರ್ತದೆ ಇದ್ರೆ ಸಿದ್ದಲಿಂಗಯ್ಯನವರ ಪರಂಪರೆಯೇ ಬೇರೆ ಆಗಿರೋದು. ಈ ತರ ನಾವು ಇತಿಹಾಸವನ್ನು ನೋಡೋದಕ್ಕೆ ಸಾಧ್ಯ ಯಾವಾಗ ಆಗತ್ತೆ ಅಂತಂದ್ರೆ ಈ ತರದ ವಿಷಯ, ಅದೇ ಕಣಜ ಅಂತ ಶಬ್ದ ಬಳಸಿರೋದು ಬಹಳ ಚೆನ್ನಾಗಿದೆ. ಕಣಜದಲ್ಲಿ ಸಿಕ್ಕತ್ತೆ, ನೀವು ಹುಡುಕಿದ್ರೆ ಏನ್ ಬೇಕಾದ್ರೂ ಸಿಕ್ಕತ್ತೆ. ಆ ಕಣಜ ಎಲ್ಲೋ ಬೇಕಿತ್ತು. ಸಾಮಾನ್ಯವಾಗಿ ಹೆಚ್ಚಿನ ಪೋರ್ಟ್ಗಳಲ್ಲಿ ಏನಾಗತ್ತೆ ಅಂತಂದ್ರೆ ಅದು ಜನಪ್ರಿಯ ನಟ ನಟಿಯರ ಬಗ್ಗೆ ಮಾತ್ರ ಇರಲ್ಲ, ತಂತ್ರಜ್ಞರ ಬಗ್ಗೆ ಇರಲ್ಲ. ತಂತ್ರಜ್ಞರು ಸೃಷ್ಟಿ ಮಾಡ್ತಿರ್ತಾರೆ. ನಾನು ಎಷ್ಟೋ ಸಲ ಹೇಳ್ತಿರ್ತೀನಿ, ಒಬ್ಬ ನಟನ ಅಭಿನಯ ಬಹಳ ಚೆನ್ನಾಗಿದ್ರೆ ನೀವು ಹೋಗಿ ನಟನೆಗೆ ಹೇಳ್ತಿರ್ತೀರ, ಆದ್ರೆ ಅದರ ಈ ಶ್ರೇಷ್ಠ ಯಾರಿಗೆ ಸೇರ್ಬೇಕು ಅಂತಂದ್ರೆ ನಿರ್ದೇಶಕ, ಚಿತ್ರಕಥಾ ಲೇಖಕ ಹಾಗೂ ಛಾಯಾಗ್ರಾಹಕ. ಆ ಛಾಯಾಗ್ರಾಹಕ ಸರಿಯಾಗಿ ಹಿಡಿದೇ ಇದ್ರೆ, ಒಬ್ಬ ಸಂಕಲನಕಾರ ಸರಿಯಾಗಿ ಸಂಕಲನಿಸದೇ ಇದ್ರೆ ಆ ನಟ ಕಾಣಿಸೋದಿಲ್ಲ. ಯಾಕೆ ಒಬ್ಬ ಮೇರು ನಟ ರಾಜ್ಕುಮಾರ್ ಅವರೇ ಆಗಿರ್ಬೋದು, ಅಮಿತಾಬ್ ಬಚ್ಚನ್ ಅವರೇ ಆಗಿರ್ಬೋದು, ಯಾಕೆ ಎಲ್ಲಾ ಸಿನಿಮಾದಲ್ಲೂ ಒಂದೇ ಮಟ್ಟದ ಸಿನಿಮಾ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆ ಒಂದೇ ಮಟ್ಟದ ಅಭಿನಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದರ ಹಿಂದೆ ಒಬ್ಬ ಅವನ ಅಭಿನಯದ ಯಶಸ್ಸಿನ ಹಿಂದೆ ಒಬ್ಬ ನಿರ್ದೇಶಕ ಇರ್ತಾನೆ, ಒಬ್ಬ ಛಾಯಾಗ್ರಾಹಕ ಇರ್ತಾನೆ, ಒಬ್ಬ ಚಿತ್ರಕಥಾ ಲೇಖಕ ಇರ್ತಾನೆ, ಸಂಕಲನಕಾರ ಆಗಿರ್ತಾನೆ. ಒಬ್ಬ ನಟನ ಅಭಿನಯವನ್ನ ಯಾವ ಆಂಗಲ್ ನಿಂದ ಮತ್ತು ಯಾವ ಇಮೇಜ್ ಸೈಜ್ ನಿಂದ ಸರಿಯಾಗಿ ಹಿಡಿಬೇಕು ಅನ್ನೋದು ನಿರ್ಧಾರ ಮಾಡೋದು ಛಾಯಾಚಿತ್ರಗ್ರಾಹಕ, ಸಿನಿಮಾ ಚಿತ್ರಗ್ರಾಹಕ. ಅದಿಲ್ಲದೆ ಇದ್ರೆ ಅವನು ಎಷ್ಟೇ ಚೆನ್ನಾಗಿ ಮಾಡಿದ್ರು ಬರೋಲ್ಲ. ಯಾರೊಬ್ಬರು ಒಂದು ನಾಟಕ ದಾಖಲೆ ಮಾಡಕ್ ಹೋಗಿದ್ರಂತೆ, ಅದ್ಭುತವಾದ ನಾಟಕ ಬಹಳ ಚೆನ್ನಾಗಿದೆ ಅಂತ ಹೇಳಿ ಕ್ಯಾಮ್ರಾ ಹಿಂಗೆ ಸೆಂಟ್ರಲ್ ಇಟ್ಟು ಶೂಟ್ ಮಾಡ್ಕೊಂಡು ಹೋದಂತೆ, ಮನೆಗೆ ನೋಡ್ತಾರಂತೆ ಏನು ಕಾಣೋದೇ ಇಲ್ವಲ್ಲ ಯಾಕೆ ರೆಸ್ಟ್ ಅಂತ ಹೇಳಿದಂತೆ. ಹೌದು ಸರ್, ಈಗೆಲ್ಲ ಸ್ಟೂದಲ್ಲಿ ಇಟ್ಕೊಂಡು ಮಾಡಿದ್ರೆ ಹೇಗೆ, ಅದ್ರಲ್ಲಿ ಕ್ಲೋಸ್ ಅಪ್ ಅಂತ ಇರುತ್ತೆ, ಲಾಂಗ್ ಶಾಟ್ ಅಂತ ಇರುತ್ತೆ, ಮಿಡ್ ಶಾಟ್ ಅಂತ ಇರುತ್ತೆ, ಅದು ಪ್ಲಾನ್ ಮಾಡಿ ಮಾಡ್ಬೇಕು, ಇಲ್ಲ ಸಿನಿಮಾ ಎಲ್ಲ ಆಗ್ತದೆ ಅಂತ ಹಾಗಾಗ್ತದೆ. ಆದ್ರಿಂದ ಈ ತಂತ್ರಜ್ಞರ ಬಗ್ಗೆ ಮತ್ತು ಉಳಿದೋರ ಬಗ್ಗೆ ಕೊಡುವ ಗಮನ ಇದೆಯಲ್ಲ, ಅದು ಕನ್ನಡ ಇತಿಹಾಸವನ್ನು ದಾಖಲಿಸ್ತಾ ಇರುತ್ತೆ, ಕನ್ನಡ ಸಿನಿಮಾ ಇತಿಹಾಸವನ್ನು ದಾಖಲಿಸ್ತಾ ಇರುತ್ತೆ. ಹಾಗೆ ಇತಿಹಾಸ ದಾಖಲಿಸಿದಾಗ ಅದು ಇಡೀ ಕನ್ನಡದ ಪರಂಪರೆಯನ್ನು ದಾಖಲಿಸ್ತಾ ಇರುತ್ತೆ, ಕನ್ನಡದ ಸಾಮಾಜಿಕ ಘಟನಾವಳಿಗಳನ್ನು ದಾಖಲಿಸ್ತಾ ಇರುತ್ತೆ. ಹಾಗಾಗಿ ಅದಕ್ಕೆ ಹೇಳಿದ್ದು, ಇದು ಕೇವಲ ಕನ್ನಡ ಸಿನಿಮಾದ ಇತಿಹಾಸದ ದಾಖಲೆ ಆಗಿರಲ್ಲ, ಕನ್ನಡ ನಾಡಿನ ದಾಖಲೆಯೂ ಆಗಿರುತ್ತೆ. ಆ ಮೂಲಕ ಇದು ಬಹಳ ಮುಖ್ಯವಾಗಿರುತ್ತೆ. ಆ ಕಾರಣಕ್ಕಾಗಿ ಈ ಆರ್ಕೈವ್ ಪೋರ್ಟಲ್ ಅಂತ ಇದೆಯಲ್ಲ, ಮತ್ತೆ ಮತ್ತೆ ಒತ್ತು ಹೇಳ್ತೇನೆ, ನೀವು ಬರೀ ಕನ್ನಡ ಸಿನಿಮಾ ಪೋರ್ಟಲ್ ಅಲ್ಲ, ಕನ್ನಡ ಸಿನಿಮಾದ ಆರ್ಕೈವ್ನ ಮಾಡ್ತಾ ಇರುವಂತ ಸಿನಿಮಾ, ಅದರಿಂದ ಇದು ಬಹಳ ಮುಖ್ಯ ಅಂತ ಹೇಳ್ತಾ ಇವರ ಹಿಂದೆ ಇಷ್ಟೆಲ್ಲ ಮಾಹಿತಿಗಳನ್ನು ಕೊಟ್ಟರಲ್ಲ ಪ್ರಗತಿ ಅಶ್ವತ್ಥನಾರಾಯಣ ಹಾಗೂ ಭವಾನಿ ಲಕ್ಷ್ಮೀನಾರಾಯಣ ಅವರು, ಅವರನ್ನ ಬಹಳ ಹಾಗೂ
ಋಷಭೇಂದ್ರ ಅಂತ ಕರೀತಾರೆ ಇವತ್ತು ಇಲ್ಲ ಅವರ ಕಾಂಟ್ರಿಬ್ಯೂಷನ್ ಕೂಡ ಬಹಳ ಆಗ್ತಾ ಹೋಗುತ್ತೆ. ಯಾಕಂದ್ರೆ ತೆರೆಯ ಹಿಂದೆ ಏನ್ ನಡೀತಿತ್ತು ಅಂತ ದಾಖಲಿಸಿದ್ದೆ ಇವರು, ತೆರೆಯ ಮುಂದೆ ಏನಾಗ್ತಿದೆ ಅಂತ ದಾಖಲಿಸ್ತಿರೋದು ಬಸವರಾಜ್ ಅವರು, ಎಲ್ಲ ಛಾಯಾಗ್ರಾಹಕರು. ಅಂದ್ರೆ ತೆರೆ ಹಿಂದೆ ಏನೇನಾಗ್ತಿತ್ತು ಅನ್ನೋದನ್ನ ದಾಖಲಿಸ್ತಾ ಇರೋದು ಇವರು. ಅದನ್ನ ಇಟ್ಕೊಂಡು ನೀವೊಂದು ಇತಿಹಾಸ ಕಟ್ತಾ ಇದ್ರೆ ಬಹಳ ಒಳ್ಳೆಯ ಇದು. ನಾನಂತವರಿಗೆ ಒಂದೊಂದ್ಸಲ ಹೊಟ್ಟೆಗಿಚ್ಚಾಗತ್ತೆ. ನಾನ್ ಸಣ್ಣಕ್ಕಿರುವಾಗ ಪೇಪರ್ ಕಟ್ಟಿಗೆ ಇಟ್ಕೊಂಡು ಓದುತ್ತಿದ್ನಲ್ಲ, ಇಂಥದ್ದು ಎಷ್ಟಿದ್ರೆ ಇನ್ನು ಎಷ್ಟೋ ಮಾಹಿತಿಗಳು ನನ್ನ ಕನ್ನಡದ ಬಗ್ಗೆ ಗೊತ್ತಿತ್ತಲ್ಲ, ಕನ್ನಡ ಸಿನಿಮಾಗಳ ಬಗ್ಗೆ ಅಂತೇಳಿ. ಹಾಗಾಗಿ ಈ ರೀತಿಯ ರಂಜನೀಯ ಅಂಶಗಳಿರುವ, ರಂಜನೆಯೇ ಮುಖ್ಯವಾಗಿರುವಂತಹದ್ದು, ರಂಜನೆಯೇ ನಮ್ಮನ್ನ ಕೆಣಕುವಂತ ಒಂದು ಮಾಧ್ಯಮವಾದಂತ ಸಿನಿಮಾವನ್ನ ಅದನ್ನ ಮೀರಿ ಅದರ ಒಳ ಹೊರಗಳನ್ನ ಸೆರೆ ಹಿಡಿಯುವಂತ ಒಂದು ಕೆಲಸ ನೀವು ಮಾಡ್ತಾ ಇದ್ದೀರಾ. ಅದಕ್ಕಾಗಿ ಇದು ಸಾಂಸ್ಕೃತಿಕವಾಗೂ ಬಹಳ ಮಹತ್ವದ್ದು ಅಂತ ಹೇಳ್ತಾ ನಿಮ್ಮನ್ನ ಅಭಿನಂದಿಸ್ತೇನೆ. ಮತ್ತು ಈ ವೇದಿಕೆಯನ್ನು ಬಳಸಿಕೊಂಡು ಕನ್ನಡಿಗರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ, ದಯವಿಟ್ಟು ಈ ಪೋರ್ಟಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದನ್ನ ಮತ್ತೆ ಮತ್ತೆ ಅದನ್ನ ವೀಕ್ಷಿಸಿ. ಕನ್ನಡದ ಸಿನಿಮಾದ ಇತಿಹಾಸ ಇವತ್ತು ನಿನ್ನೆದಲ್ಲ, ಈ 100 ವರ್ಷಗಳ ಇತಿಹಾಸ ಸಿನಿಮಾಕ್ ಬಂದ ಹಾಗೆ ಕನ್ನಡಕ್ಕೂ ಒಂದು 79 ವರ್ಷದ ಇತಿಹಾಸ ಇದೆಯಲ್ಲ. 90 ಅಲ್ಲ, ನಾವು ಗುಬ್ಬಿವೀರಣ್ಣನವರನ್ನು ತಗೊಂಡ್ರೆ ಅವಾಗ ಬರುತ್ತೆ. ಆ ಇತಿಹಾಸಗಳ ಹಿಂದೆ ಎಷ್ಟೆಲ್ಲ ಕೆಲಸ ಮಾಡಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಅದು ಕೇವಲ ಸಿನಿಮಾ ಅಷ್ಟೇ ಅಲ್ಲ, ಕನ್ನಡ ನಾಡನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಇದನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆ ಶುಭ ಹಾರೈಸಿ ವಂದಿಸ್ತೇನೆ. ನಮಸ್ಕಾರ. ನಾಡಿಗೆ ಮುಟ್ಟಿಸುತ್ತಿದ್ದಂತಹ ಭವಾನಿ ಲಕ್ಷ್ಮೀನಾರಾಯಣ್ ಸರ್ ಅವರು ಆಗ ನಟ ನಟಿಯರು ತಂತ್ರಜ್ಞರಿಗೆ ಅವರು ಸ್ಟಾರ್ ಫೋಟೋಗ್ರಾಫರ್ ಆಗಿದ್ರು. ಎಂತ ಅದ್ಭುತವಾದಂತಹ ಒಂದು ಅನುಭವ ಅವ್ರದ್ದು ಆಗಿತ್ತು ಅಲ್ವಾ? ಕನ್ನಡದ ಬೆಳ್ಳಿ ಪರದೆಗೆ ಪ್ರವೇಶಿಸಿದ ಬಹುತೇಕ ಕಲಾವಿದರ ಭಾವಚಿತ್ರಗಳನ್ನು ಕ್ಲಿಕ್ಕಿಸಿದಂತಹ ಹೆಗ್ಗಳಿಕೆ ಏನದು? ಫೋಟೋ ಜರ್ನಲಿಸ್ಟ್ ಆಗಿ ಸುಮಾರು 2.5 ದಶಕಗಳ ಕಾಲ, ಅಂದ್ರೆ 1955 ರಿಂದ 1980ರವರೆಗೂ ಕನ್ನಡ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದಂತಹ ಹೆಗ್ಗಳಿಕೆ ಇರೋದು. 50ರ ದಶಕದಲ್ಲಿ ಹೆಚ್ಚಿನ ಸಂಖ್ಯೆಯ ಸಿನಿಮಾ ಸ್ಟಿಲ್ ಛಾಯಾಗ್ರಾಹಕರು ಇರಲಿಲ್ಲ, ಹಾಗಾಗಿ ಭವಾನಿಯವರ ಸಿನಿಮಾ ಸ್ಟಿಲ್ಗಳಿಗೆ ಬಹು ಬೇಡಿಕೆ ಇತ್ತು. ಅತ್ಯಂತ ಬೇಡಿಕೆ ಇದ್ದಂತಹ ಚಿತ್ರಗಳನ್ನ ಕ್ಲಿಕ್ಕಿಸಿದಂತಹ ಹೆಗ್ಗಳಿಕೆ ಇವರಿಗೆ ಸೇರುತ್ತೆ. ಚಲನಚಿತ್ರ ಇತಿಹಾಸ ಗ್ರಂಥ ಸೇರಿದಂತೆ 16 ಸಿನಿಮಾ ಪುಸ್ತಕಗಳು, ಪತ್ರಿಕೆಗಳಲ್ಲಿ ಭವಾನಿಯವರು ಸೆರೆ ಹಿಡಿದ ಅಸಂಖ್ಯಾತ ಛಾಯಾಚಿತ್ರಗಳು ಬಳಕೆಯಾಗಿವೆ. ರಾಜ್ಯೋತ್ಸವ ಪುರಸ್ಕಾರ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಗೌರವ, ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಸೇರಿದಂತೆ 10 ಹಲವು ಗೌರವಗಳು ಇವರಿಗೆ ಸಂದಿದೆ. ಇವತ್ತು ಇವರು ನಮ್ಮ ಪಾಲಿಗೆ ಗುರುವಾಗಿ ನಿಂತು ಹೆಚ್ಚಿನ ಮಾಹಿತಿ ಜೊತೆಗೆ ನಾವೆಲ್ಲ ನಮ್ಮ ಹಿರಿಯ ನಟರನ್ನ ನೋಡಿದೀವಿ ಕೇಳಿದೀವಿ, ಇವರು ಅವ್ರ ಜೊತೆ ಒಡನಾಟ ಮಾಡಿದ್ದಾರೆ. ಬಹುಶಃ ನಾವು ಇವತ್ತು ಇವರ ಮೂಲಕ ವರ್ಚುಲಿ ಅವ್ರ ಜೊತೆ ಇದ್ದಂತ ಅನುಭವವನ್ನ ನಾವು ಪಡ್ಕೊಂಡಿದೀವಿ. ಸರ್, ನಿಮ್ಮ ಒಂದು ಪರಿಶ್ರಮಕ್ಕೆ, ನಿಮ್ಮ ಒಂದು ಕೆಲಸಕ್ಕೆ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಹಿಂದಿಯಲ್ಲಿ ಒಂದು ಮಾತಿದೆ, ಯತ್ನ ಕರೆಯತೋ ರತ್ನ ಮಿಲೇಗ ಅಂತ. ರತ್ನದ ಪರಿಪೂರ್ಣಕವಾಗಿ ಇವತ್ತು ಶ್ರೀಯುತ ಭವಾನಿ ಲಕ್ಷ್ಮೀನಾರಾಯಣ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಹಂಸ ಕ್ಷೀರದಂತೆ ಇವರ ಛಾಯಾಚಿತ್ರಗಳು ಎಲ್ಲವೂ ಕೂಡ ಅತ್ಯದ್ಭುತವಾದ ದಶಕಗಳ ಕಾಲ ಕನ್ನಡ ಚಿತ್ರ ಜಗತ್ತಿಗೆ ಭಾಗವಾಗಿತ್ತು. ಪ್ರಗತಿಯ ಹೆಮ್ಮೆ ಇದಕ್ಕೆ ಭಾಗಿಯಾಗಿದೆ. ಸ್ನೇಹಿತರೆ, ಸಿನಿಮಾ ಸ್ಥಿರಚಿತ್ರ ಛಾಯಾಗ್ರಹಗಳಲ್ಲಿ ಅಶ್ವಥ್ ಅವರದು 4 ದಶಕಗಳ ಅನುಭವ. ಅಧಿಕೃತವಾಗಿ ಅಶ್ವಥರ ಸ್ಥಿರಚಿತ್ರ ಛಾಯಾಗ್ರಹಣ ವೃತ್ತಿ ಆರಂಭವಾಗಿದ್ದು ಯಾವ ಸಿನಿಮಾ ಅಂತ ಯಾರಾದ್ರೂ ಹೇಳಕ್ಕಾಗತ್ತಾ? ಬೆಳ್ಳಿ ಮೋಡ. ಅವರ ಸ್ಥಿರಚಿತ್ರ ಛಾಯಾಗ್ರಹಣ ಮಾಡಿದ ಕೊನೆಯ ಚಿತ್ರ ಪ್ರೇಮ ಪ್ರೇಮ ಪ್ರೇಮ. ಪ್ರಗತಿ ಸ್ಟುಡಿಯೋ ಆರಂಭಿಸಿದ ನಂತರ ಸುಮಾರು 275 ಸಿನಿಮಾಗಳಿಗೆ ಅಶ್ವಥರು ಸ್ಟಿಲ್ ಫೋಟೋಗ್ರಫಿಯನ್ನು ಮಾಡಿದ್ದಾರೆ. ಮದ್ರಾಸಿನಲ್ಲಿದ್ದಾಗ ಮಲಯಾಳಂ ಚಿತ್ರಗಳು ಸೇರಿದಂತೆ 25ಕ್ಕೂ ಹೆಚ್ಚು ಚಿತ್ರಗಳಿಗೆ ದುಡಿದಿದ್ರು. ಒಟ್ಟಾರೆ ಇವರ ಸ್ಟಿಲ್ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡಿದ ಚಿತ್ರಗಳ ಸಂಖ್ಯೆ 300ಕ್ಕೂ ಹೆಚ್ಚು. ಪುಟ್ಟಣ ಕಂಗಾಲ್ ನಿರ್ದೇಶನದ 11 ಸಿನಿಮಾಗಳು, ಸಿದ್ದಲಿಂಗಯ್ಯನವರ 14 ಸಿನಿಮಾಗಳಿಗೆ ಅಶ್ವಥರು ಸ್ಥಿರ ಚಿತ್ರ ಛಾಯಾಗ್ರಾಹಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಗತಿಯಲ್ಲಿ 16 ಸ್ಟಿಲ್ ಫೋಟೋಗ್ರಾಫರ್ಗಳು ತಯಾರಾಗಿದ್ದಾರೆ. ಮೈಲಿಗಳು ಎನಿಸಿದ ಹಲವಾರು ಕನ್ನಡ ಚಿತ್ರಗಳಿಗೆ ಕಾರ್ಯನಿರ್ವಹಿಸಿರುವ ಅಶ್ವಥರ ಸಂಗ್ರಹದಲ್ಲಿ ಸಹಸ್ರಾರು ಫೋಟೋಗಳು ನೆಗೆಟಿವ್ ಗಳಿವೆ, ಸಿನಿಮಾ ಸ್ಥಿರಚಿತ್ರಗಳಿವೆ, ಸಿನಿಮಾಗೆ ಸಂಬಂಧಿಸಿದಂತಹ ಇತರೆ ಫೋಟೋ ಚಿತ್ರೀಕರಣದ ಸಂದರ್ಭದಲ್ಲಿ ಕ್ಲಿಕ್ಕಿಸಿದಂತಹ ಕ್ಲಿಪ್ಗಳು ಇಲ್ಲಿ ಲಭ್ಯವಾಗುತ್ತೆ. ಸರ್, ನಿಮಗೆ ನಾನು ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಒಂದು ಪುಟ್ಟ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಈ ಸನ್ಮಾನದ ಮೂಲಕ. ಇವತ್ತು
ನಮ್ಮೆಲ್ಲ ಪಾಲಿಗೆ ಒಂದು ದಾರಿ ದೀಪವಾಗಿ ಒಂದು ಬೆಳಕಾಗಿ ನಿಂತಿದ್ದಾರೆ. ಆ ಬೆಳಕು ಮುಂದೆ ನಡೆಯುವಂತ ಹಿಂದೆ ನಡೆಯುವ ಎಲ್ಲ ಯುವ ಪೀಳಿಗೆಗೆ ದಾರಿ ದೀಪವಾಗಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಹರಿವಂಶ ರಾಯ್ ಬಚ್ಚನ್ ಅವರು ಒಂದ್ ಕಡೆ ಹೇಳ್ತಾರೆ, ತೂಗಾದೋ ತು ಮೇರಾ ಗೀತ್ ಅಮರ್ ಹೋ ಜಾಯೇಗಾ ಅಂತ.